ಕಾರ್ಯಕ್ರಮದಲ್ಲಿ ಬೈಲಹೊಂಗಲ ತಹಸೀಲ್ದಾರ್ ಬಸವರಾಜು, ನಾಗರಾಳ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುಭಾಷ್ ಸಂಪಂಗಾವಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇರನಗೌಡ ಪಾಟೀಲ್, ಅಮೋಕ್ ಟಿವಿ, ಬೈಲಹೊಂಗಲ. 1999ರಲ್ಲಿ ಪಾಕಿಸ್ತಾನದೊಂದಿಗೆ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೇನೆ ಘನ ವಿಜಯ ಸಾಧಿಸಿದ ದಿನವಾದ ಕಾರ್ಗಿಲ್ ವಿಜಯೋತ್ಸವವನ್ನ ಗುಡಿಬಂಡೆ ತಾಲೂಕಿನ ಕಾರ್ಗಿಲ್ ವಿಜಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಅದ್ಧೂರಿಯಾಗಿ ಆಚರಿಸಲಾಯಿತು. ಗುಡಿಬಂಡೆಯ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ತಾಲೂಕಿನ ಗಣ್ಯರು ಮುಖ್ಯ ರಸ್ತೆಯಲ್ಲಿ ಭಾರತೀಯ ಸೇನೆ ಹಾಗೂ ಯುದ್ಧದಲ್ಲಿ ಮಡಿದ ವೀರ ಯೋಧರ ಜಯಕಾರದೊಂದಿಗೆ ಮೆರವಣಿಗೆ ನಡೆಸಿದರು. ನಂತರ ನಡೆದ ವೇದಿಕೆಯ ಸಮಾರಂಭದಲ್ಲಿ ಮಾತನಾಡಿದ ಬೆಂಗಳೂರು ವರ್ತುಲ ರಸ್ತೆ ಪ್ರಾಧಿಕಾರದ ಅಧ್ಯಕ್ಷ ಬಿಜೆಪಿ ಮುಖಂಡ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿ ಮುನಿರಾಜು, ಅಂದು ವಾಜಪೇಯಿರವರು ಪ್ರಧಾನಿಗಳಾಗಿದ್ದ ಸಮಯದಲ್ಲಿ ಆಕ್ರಮಣ ಮಾಡಿದ ಪಾಕಿಸ್ತಾನದ ಸೈನ್ಯವನ್ನ ಹಿಮ್ಮೆಟ್ಟಿಸಿ ಜಯಗಳಿಸಿದ ನಮ್ಮ ಸೇನೆಯ ಶೌರ್ಯ ಸದಾಕಾಲ ನೆನಪಿನಲ್ಲಿರುತ್ತದೆ. ಇಂದು ನಮ್ಮ ದೇಶದತ್ತ ಕಣ್ಣೆತ್ತಿ ನೋಡದಂತೆ ನಮ್ಮ ಸೇನೆ ಬುದ್ಧಿ ಕಲಿಸಿದೆ ಎಂದರು. ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ನಮ್ಮ ಭಾರತ ದೇಶ ಗೆಲ್ಲಲೇಬೇಕು ಅಂತ ನಮ್ಮ ಸೈನಿಕರು ಪಣ ಪಟ್ಟು ಕಾರ್ಗಿಲ್ ಅನ್ನ ನಮ್ಮ ಆಧಿಮುಖ್ಯ ಪಡಿಸಿಕೊಂಡು ತ್ರಿವರ್ಣ ಧ್ವಜವನ್ನ ಯುದ್ಧದ ಮೇಲೆ ಏನು ನಮ್ಮ ತ್ರಿವರ್ಣ ಧ್ವಜವನ್ನ ಇಟ್ಟು ಸಿಗುತ್ತಾ ಹೊಡೆದಿದ್ದಲ್ಲ ಆ ದಿನ ಇವತ್ತು. ನಾವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡ ನಾನು ಕೂಡ ಚಿಕ್ಕವನಾಗಿದ್ದಾವಾಗ ಇದ್ದಾಗ ನಿಮಗೆಲ್ಲ ಆಗುವ ಅನುಭವ ಇಲ್ಲ ಅನ್ಸುತ್ತೇನೆ. ಇವತ್ತು ಇಡೀ ಸೈನಿಕರಿಗೆ ನರೇಂದ್ರ ಮೋದಿ ಅವರು ಪ್ರತಿ ಸಲ್ಲಿ ಪ್ರತಿ ದೀಪಾವಳಿ ಕೂಡ ಸೈನಿಕರ ಮಧ್ಯೆ ಹೋಗಿ ಆ ವಿಜಯೋತ್ಸವವನ್ನ ಅವರ ಒಂದು ಸಂಭ್ರಮವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಇವತ್ತು ನಾವು ಎಷ್ಟು ಭಾರತ ದೇಶದಲ್ಲಿ ಪ್ರತಿ ಲೋಡನ್ನು ಕೂಡ ಓಡೋಣ ಮಟ್ಟದಲ್ಲಿದ್ವಿ. ಅನೇಕರು ಜಮ್ಮು ಕಾಶ್ಮೀರದಲ್ಲಿ ಆ ಬ್ಯಾಂಕಲ್ಲಿ ನಮ್ಮೆಲ್ಲ ಭಾರತೀಯರು ಯಾವ ರೀತಿ ಲೋನ್ ಅನುಭವಿಸಿದ್ದಾರೆ, ಯಾವ ರೀತಿ ಪಾಕಿಸ್ತಾನದ ಭಯೋತ್ಪಾದಕರಿಂದ ಎಷ್ಟು. ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಹಾಗೂ ಮುಖ್ಯ ಭಾಷಣಕಾರ ದೇವರಾಜ್, ಉಸಿರಾಟವೇ ಕಷ್ಟವಾಗುವಂತಹ ಅತ್ಯಂತ ವಿಷಮ ಸ್ಥಿತಿಯ ಕಾರ್ಗಿಲ್ ಪ್ರದೇಶದಲ್ಲಿ ಪ್ರಾಣದ ಆಸೆಯಿಲ್ಲದೆ ಹೋರಾಡಿ ಜಯ ತಂದಿಟ್ಟ ನಮ್ಮ ಭಾರತೀಯ ಸೇನೆಯ ಕಾರ್ಯ ಎಂದೆಂದಿಗೂ ಭಾರತೀಯರ ನೆನಪಿನಲ್ಲಿರುತ್ತದೆ ಎಂದರು. ಆಗಿದ್ದಾಗ ನಮ್ಮ ಜೀವಮಾನದಲ್ಲಿ ನಡೆದಿರುವಂತಹ ಒಂದು ಯುದ್ಧ ಇದು, ಲೈವ್ ಯುದ್ಧ, ನಾವು ನೋಡಿರುವಂತಹ ಏಕೈಕ ಯುದ್ಧ ಇದು. ಬಹುಶಃ ನೀವು ಯಾವ ಯುದ್ಧ ನೋಡಿಲ್ಲ, ನೀವು ನೋಡಿದ್ದೀರಾ? ಭಾರತ ಯಾರಾದರೂ ದೇಶದ ಜೊತೆ ಯುದ್ಧ ಮಾಡಿದ್ರು ನೀವು ಯಾವುದೋ ನೋಡಿದ್ದೀರಾ? ನೋಡಿಲ್ಲ. ನಿಮ್ಗೆ ಇತಿಹಾಸದಲ್ಲಿ ಓದಿ ಅನುಭವ ಇದೆ. ನಮಗೆ ರಾಜ ಮಹಾರಾಜರುಗಳು ಅಥವಾ ಮೈಸೂರು ಮಹಾರಾಜರು ಯುದ್ಧ ಮಾಡಿದ್ರು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಯುದ್ಧ ಮಾಡಿದ್ರು, ಜಾನ್ಸಿ ನೋಡ್ಬೋದಿತ್ತು. ಯಾಕೆಂದ್ರೆ ಮೀಡಿಯಾ ಭಾಳ ಪವರ್ಫುಲ್ ಆಗಿದೆ, ಪ್ರತಿ ದಿವಸ ಲೈವ್ ಕೊಡಂತ. ಈಗ ಉಕ್ರೇನ್ ಯುದ್ಧನ ನೀವು ರಷ್ಯಾ ಉಕ್ರೇನ್ ಯುದ್ಧನ ಟೆವಿನಲ್ಲಿ ಬರ್ತಿದ್ದೆಲ್ಲ ನೋಡಿದ್ದೀವಿ, ಲೈವ್ ನೋಡ್ತಿದ್ವಿ. ಎಲ್ಲಿ ಬ್ಲಾಸ್ಟ್ ಆಗುತ್ತೆ, ಹೆಂಗೆ ರಾಕೆಟ್ ಅನ್ನ ಲಾಂಚ್ ಮಾಡ್ತಾರೆ ಅಂತ ಎಲ್ಲನೂ ಕೂಡ. ಆದ್ರೆ ಕಾರ್ಗಿಲ್ ಯುದ್ಧನ ಅಷ್ಟು ಲೈವ್ ಆಗಿ ನೋಡೋ ನಮ್ಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಆದ್ರೆ ದಿನನಿತ್ಯ ಪತ್ರಿಕೆಗಳಲ್ಲಿ ಎಷ್ಟು ಜನ ಯಾರು ಹೇಗೆ ಯುದ್ಧ ಮಾಡಿದ್ರು, ಏನಾಯ್ತು, ಎಷ್ಟು ಜನ ಸಾವು ನಾವನ್ನ ಅನುಭವಿಸಿದ್ರು ಅನ್ನೋದನ್ನ ನೇರವಾಗಿ ಕಾರ್ಗಿಲ್ ಯುದ್ಧದಲ್ಲಿ ಅನುಭವ ಆಗಿರೋದ್ರಿಂದ ನಾನು ನಿಮ್ ಜೊತೆ ಹಂಚಿಕೊಳ್ಳೋದಕ್ಕೆ ಒಂದಷ್ಟು ಘಟನೆಗಳನ್ನ, ಇದು ಕಥೆ ಅಲ್ಲ, ನಾನು ಕಾರ್ಗಿಲ್ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಿ. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ನಿವೃತ್ತ ಸೈನಿಕರನ್ನ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಲಾಯಿತು. ಈಗ ಮತ್ತೆ ಜೀವಂತವಾಗಿ ಗುರುಮಂಡಿಗೆ ಮರಳಿ ಬಂದಿರತಕ್ಕಂತ ನನ್ನ ನನ್ನ ಸ್ನೇಹಿತರು, ಗುರುಮಂಡಿಯ ಮಾಜಿ ಯೋಧರು, ಮೊತ್ತ ಮೊದಲನೇದಾಗಿ ಎಡಗಡೆಯಿಂದ ಮೊದಲನೆಯವರು ಬೇಕೊತ್ತಲ್ಲ ಸಿಗ್ನಲ್ ಆರ್ಮಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ಅವರ ಕೆಲಸ ಮುಖಾಂತರ ಎರಡನೇದಾಗಿ ನಮ್ಮ ಗಂಗಾಧರ್ ಏರ್ಪೋರ್ಟಲ್ಲಿ ಕೆಲಸ ಮಾಡಿ ಜಮ್ಮು ಕಾಶ್ಮೀರ ಸೇವಾ ಸಂಸ್ಥೆಗಳು ಬಂದಿರತಕ್ಕಂಥವರು, ಇಲ್ಲಿ ಅಮೃತ್ ಮೆಡಿಕಲ್ ಸುವರ್ಣದಲ್ಲಿ ಸತ್ಯಾಸಿ ಅವರು ಗುರುಗಳು. ಅದೇ ರೀತಿಯಾಗಿ ನಮ್ಮ ಎರಡಲ್ಲಿ ಮಧು, ಎರಡಲ್ಲಿ ಮಧು ಅವರು ಮನೆ ತಾನೇ ಬಂದು ನಿವೃತ್ತ ಆಗಿದ್ದಾರೆ, ಅವರಿಗೂ ಸಹ ಸ್ವಾಗತ ಮತ್ತು ವಂದನೆಗಳು. ಅದೇ ರೀತಿಯಾಗಿ ಟಿ ಎನ್ ಸೀನಪ್ಪ ಗುರುಮಂಡಿಯಲ್ಲಿ ನೆಲೆಸಿರ್ತಕ್ಕಂಥವರು, ಅವರು ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತ ಆಗಿ ಬಂದಿರ್ತಾರೆ, ಅವರಿಗೂ ವಂದನೆಗಳು ಮತ್ತು ಸ್ವಾಗತ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಬಶೀರ ರಿಜ್ವಾನ್, ಉಪಾಧ್ಯಕ್ಷ ಅನಿಲ್ ಕುಮಾರ್, ಬಜರಂಗದಳದ ಅಂಬರೀಶ್,
ಮಾನವ ಹಕ್ಕುಗಳ ಆಯೋಗದ ಡಿಎಲ್ ಪರಿಮಳ, ರೈತ ಸಂಘದ ರಾಮನಾಥ್ ರೆಡ್ಡಿ, ಸರ್ಕಾರಿ ನೌಕರರ ಸಂಘದ ಕೆವಿ ನಾರಾಯಣಸ್ವಾಮಿ ಮೊದಲಾದವರಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಆಟೋ ಟೆಂಪೋ ಚಾಲಕರಿಂದ ಆರ್ಟಿಒ ಅಧಿಕಾರಿಗಳು ಮನಸ್ಸು ಇಚ್ಛೆ ದಂಡ ವಸೂಲಿ ಮಾಡ್ತಿದ್ದಾರೆ ಅನ್ನೋ ಆರೋಪದ